ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಸೌತ್ ಇಂಡಿಯನ್ ಸ್ಪೆಷಲ್ ನೀರ್ ದೋಸೆ. ಇದು ಬಹಳ ಫೇಮಸ್ ಐತಿ ಬಿಕಾಸ್ ಬಹಳಷ್ಟು ಬಾಲಿವುಡ್ ಸೆಲೆಬ್ರಿಟೀಸ್ ತಮ್ಮ ಡಯಟ್ ಒಳಗೆ ಇದನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹೆಲ್ತಿಗೂ ಬಹಳ ಚಲೋ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಇದನ್ನ ಮಾಡಕ್ಕ 2 ಕಪ್ ಅಕ್ಕಿ ತಗೊಂಡಿನಿ. ಈ ತರ ದಪ್ಪ ಅಕ್ಕಿ ತಗೋರಿ, ಅಂದ್ರೆ ಚಲೋ ಬರ್ತಾವ. ಆಮೇಲೆ 1/2 ಕಪ್ ಕೊಬ್ಬರಿ ತಗೊಂಡಿನಿ, ಫ್ರೆಶ್ ಕೊಕೊನಟ್, ಇಲ್ಲಾಂದ್ರೆ ನೀವು ಕೊಕೊನಟ್ ಮಿಲ್ಕು ತಗೋಬಹುದು. ಅದ್ರ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಚೆಕ್ ಮಾಡ್ಕೋರಿ. ಮೊದಲಿಗೆ ನಾವು ಒಂದು ಬೌಲ್ ಒಳಗೆ ಅಕ್ಕಿ ಹಾಕೊಂಡು ಅದನ್ನ ನೀಟಂಗ ತೊಳ್ಕೊಬೇಕ. ದೋಸೆ ಪಡ್ಡಿಗೆಲ್ಲ ಅನ್ಪಾಲಿಶ್ಡ್ ರೈಸ್ ತಗೋಬೇಕು, ಅಂದ್ರೆ ಚಲೋ ಬರ್ತಾವ್ರಿ ದೋಸೆ. ನೆಕ್ಸ್ಟ್ ಇದಕ್ಕೆ ನೀರು ಹಾಕೊಳತೀನಿ. ಈಗ ಇದನ್ನ 7-8 ತಾಸು ನೆನ್ಸಾಕಿಡೋಣ. ನೀವು ಬೆಳಗ್ಗೆ ನಾಷ್ಟಾಕ್ ದೋಸೆ ಮಾಡೋರು ಇದ್ರಂದ್ರೆ ರಾತ್ರಿನೇ ನೆನ್ಸಾಕ್ ಹಾಕ್ರಿ. ನೋಡ್ರಿ ನೆನ್ದಾದ್ಮೇಲೆ ಅಕ್ಕಿ ರೀತಿ ಅಳ್ಕೋತಾವ, ಅದ ಮುಟ್ಟಿದ ಕೂಳೆ ಈಸಿಲಿ ಬ್ರೇಕ್ ಆಗ್ಬೇಕದ, ಅಂದ್ರೆ ಕರೆಕ್ಟ್ ಹಂಗ ಆದಂಗ ಅರ್ಥ. ನೆಕ್ಸ್ಟ್ ಒಂದ್ ಜಾರ್ ಒಳಗೆ ಅಕ್ಕಿ ಹಾಕೊಳತೀನಿ, ಆಮೇಲೆ ಕೊಬ್ಬರಿ, ಆಮೇಲೆ ಉಪ್ಪು. ಈಗ ಇದನ್ನ ನೀರು ಹಾಕೋತ ನಾವು ಏಕ್ದಮ್ ಸ್ಮೂತ್ ಬ್ಯಾಟರ್ ಆಗಿ ರುಬ್ಕೋಬೇಕು. ನೋಡ್ರಿ ಈ ರೀತಿ ಏಕ್ದಮ್ ಸ್ಮೂತ್ ಆಗ್ಬೇಕ್ರಿ, ಅಂದ್ರ ದೋಸೆ ಕರೆಕ್ಟ್ ಹಂಗ ಹೇಳ್ತಾವ. ಇದ್ರ ಹೆಸರ ನೀರ್ ದೋಸೆ, ಅದಕ್ಕ ಇದ್ರ ಕನ್ಸಿಸ್ಟೆನ್ಸಿ ಪೂರ ವಾಟರ್ ಇರ್ಬೇಕ. ಈ ಹದಕ್ಕ ನೀವ ಕಲಸ್ಕೋರಿ ಹಿಟ್ಟ. ನೀರ್ ಬೇಕಿತ್ತಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದ. ಈಗ ಒಂದ್ ತವ ಬಿಸಿ ಮಾಡ ಇಟ್ಕೊಂಡೇನಿ, ಮೀಡಿಯಂ ಫ್ಲೇಮ್ನಾಗ ಇಟ್ಕೋರಿ. ನೆಕ್ಸ್ಟ್ ಹಿಟ್ಟನ್ನ ಈ ರೀತಿ ಹಾಕೋಬೇಕು ನಾವ ದೋಸೆಗತ್ತೆ ಅಲ್ಲ, ಹಿಂಗೆ ಏಕ್ದಮ್ ಪವರ್ ಮಾಡ್ಬಿಡ್ರಿ. ಇಷ್ಟು ನೀರ್ ಇರ್ಬೇಕಂದ್ರೆ ತೆಳ್ಳಗ್ ಬರ್ತಾವ್ರಿ ಇವ ದೋಸೆ. ನೆಕ್ಸ್ಟ್ ಎಣ್ಣೆ ಹಾಕೊಳ್ಳೋ ನೆಸರಿ ಇಲ್ಲ, ಬೇಕಿದ್ರೆ ಹಾಕೋಬಹುದು. ಇದನ್ನ ಒಂದ್ 2-3 ನಿಮಿಷ ಲಿಡ್ ಕವರ್ ಮಾಡಿ ಇಡ್ತೇನಿ, ಅಂದ್ರೆ ನೀಟಂಗ್ ಬೇಕೋತೈತೆ ಎಲ್ಲಾ ಕಡೆ. ನಾವು ಕೊಬ್ಬರಿ ಸಿಪ್ಪಿ ಸಮೇತ ಹಾಕಿದ್ರಿಂದ ಈ ಸ್ವಲ್ಪ ಬ್ರೌನ್ ಆಗೈತಿ. ನಿಮಗೆ ಪೂರಾ ವೈಟ್ ಕಲರ್ ಬೇಕಂತಂದ್ರೆ ನೀವು ಕೊಬ್ಬರಿ ಹಾಲು ಹಾಕೊಂಡ್ಬಿಡ್ಬಹುದು. ಆದ್ರೆ ಇದು ಮೆಥಡ್ ಈಸಿ ಅಂತ ಹೇಳಿ ನಾನು ರುಬ್ಬುವಾಗ ಹಾಕೊಂಡ್ಬಿಟ್ಟೇನಿ. ನೋಡ್ರಿ ಮಸ್ತ್ ಆಗೈತೆ ನಮ್ ದೋಸೆ. ಆಮೇಲೆ ಸ್ವಲ್ಪ ತವಾಕ ಈ ರೀತಿ ನೀರ್ ಸಿಂಪಡಿಸಿ ಒರೆಸ್ಕೋರಿ, ಅಂದ್ರೆ ನೀಟಂಗ್ ದೋಸೆ ಹೇಳ್ತಾವ. ಇನ್ನೊಂದ್ಸತಿ ಹಾಕೊಳತೀನಿ. ಬೇಕಿತ್ತಂದ್ರೆ ನೀವು ಈಗ ಇಲ್ಲೇ ಎಣ್ಣೆ ಹಾಕೋಬಹುದು, 1 ಟೇಬಲ್ ಸ್ಪೂನ್ ಅಷ್ಟ. ಎಣ್ಣೆ ನೆಸರಿಲ್ಲ ಯಾಕಂದ್ರೆ ಕೊಬ್ಬರಿನ ಹಾಕೊಳತೇವ್ ನಾವ. ಇದ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳೋದು ಕಂಪಲ್ಸರಿ, ಅಂದ್ರೆ ಎಲ್ಲಾ ಕಡೆ ಆಗ್ತದ ನೀಟಂಗ. ನೋಡ್ರಿ ನಮ್ ದೋಸೆ ಎಷ್ಟು ಮಸ್ತ್ ಆಗೈತಿ, ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿನೂ ಆಗಿರ್ತೈತಿ ಇದ ನೋಡಿದ್ರಲ್ಲ. ಇದನ್ನ ಕೆಂಪ್ ಚಟ್ನಿ, ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ರಿ. ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡ್ರಿ, ಮತ್ತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.